ನೀವು ಚಳಿಗಾಲದಲ್ಲಿ ಮಾಡಿ ತಿನ್ನಲೇಬೇಕಾದಂಥ ಒಂದು ಸುಲಭವಾದ ಕ್ಯಾಂಡಿ ರೆಸಿಪಿ ತೋರಿಸ್ತಾ ನಾನು ನಾನಿವತ್ತು ಶುಂಠಿ ಕ್ಯಾಂಡಿ ಅಥವಾ ಶುಂಠಿ ಮಿಠಾಯಿ ಅಂತಲೂ ಕರಿಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಮಸ್ಕಾರ ನಾನು ಅಂಬಿಕಾ ಶೆಟ್ಟಿ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನಿಲ್ಲಿ ಎರಡು ದೊಡ್ಡ ಚಮಚ ಆಗುವಷ್ಟು ಕಲ್ಲು ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ಇದನ್ನು ಪುಡಿ ಮಾಡಿದ್ದೇನೆ ಇದನ್ನ ಪಕ್ಕಕ್ಕೆ ಇಡೋಣ ಇದನ್ನ ಕೊನೆಯಲ್ಲಿ ಉಪಯೋಗಿಸ್ಲಿಕ್ಕಿದೆ ಇನ್ನೊಂದು ಮಿಕ್ಸಿ ಜಾರಿಗೆ ನಾನು ಅರ್ಧ ಕಪ್ ಆಗುವಷ್ಟು ಹಸಿ ಶುಂಠಿ ಅದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ ನಾನಿಲ್ಲಿ ಕಲ್ಲುಪ್ಪು ಉಪಯೋಗಿಸಿದ್ದೇನೆ ಎರಡರಿಂದ ಮೂರು ದೊಡ್ಡ ಚಮಚ ಆಗುವಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಆದಷ್ಟು ಎಳೆ ಮತ್ತು ಹಸಿ ಶುಂಠಿನ ತಗೊಳ್ಳಿ ಆವಾಗ ರುಬ್ಬಲಿಕ್ಕೆ ಚೆನ್ನಾಗಿ ಪೇಸ್ಟ್ ಆಗ್ತದೆ ನಂತರ ಒಂದು ಬಾಣಲೆ ಅಥವಾ ದಪ್ಪ ತಳದ ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲದ ಪ್ರಮಾಣ ನೀವು ಬೇಕಿದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಒಂದು ಕಾಲು ಕಪ್ವರೆಗೂ ಹಾಕ್ಕೊಳ್ಬೋದು ಬೆಲ್ಲ ಪೂರ್ತಿ ಕರಗೋ ತನಕ ಕುದಿಸ್ಕೊಳ್ಬೇಕು ನಂತರ ಇದಕ್ಕೆ ಮಾಡಿಟ್ಟಂಥ ಶುಂಠಿ ಪೇಸ್ಟ್ ಹಾಕ್ಕೊಳ್ಬೇಕು ಅದರ ಜೊತೆಗೆ ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಳಿ ನೀವು ಬೆಲ್ಲ ತುಂಬ ಶುದ್ಧವಾಗಿಲ್ಲ ಕಸ ಇದೆ ಅಂತ ಅನಿಸಿದರೆ ಅದನ್ನ ಒಂದು ಸರಿ ಬೆಲ್ಲ ಕರಗಿದ ಮೇಲೆ ಅದು ನೀರನ್ನು ಶೋಧಿಸ್ಕೊಂಡು ಆಮೇಲೆ ಕುದಿಸ್ಲಿಕ್ಕೆ ಪ್ರಾರಂಭ ಮಾಡಿ ಇದೀಗ ಮಧ್ಯಮ ಊರಿಯಲ್ಲಿ ಹೀಗೆ ಕುದಿಸ್ತಾ ಹೋಗಬೇಕು ಈ ಮಿಶ್ರಣ ದಪ್ಪ ಆಗ್ತಾ ಹೋಗ್ತದೆ ಮತ್ತು ಒಂದು ಸ್ಟೇಜಿಗೆ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೂ ಮುಂಚೆ ನಾನೊಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ ಒಂದು ಐದಾರು ನಿಮಿಷ ನೀವು ಹೀಗೆ ಕುದಿಸ್ತಾ ಹೋದರೆ ಮಧ್ಯಮ ಉರಿಯಲ್ಲಿ ಮಿಶ್ರಣ ಈ ರೀತಿ ದಪ್ಪ ಆಗ್ತದೆ ಮತ್ತು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಸದಣ್ಣ ಆಗ್ತದೆ ಕುದಿಸ್ತಾ ಹೋದಾಗೆ ಒಂದು ವೇಳೆ ನೀವು ಸ್ವಲ್ಪ ಬೇಗನೆ ಇಳಿಸಿದ್ರೂ ಕೂಡ ನಿಮಗೆ ಗೊಂಡೆ ಕಟ್ಟಲಿಕ್ಕೆ ಆಗದೇ ಇದ್ದರೆ ಮತ್ತೆ ಪುನಃ ಕುದಿಸ್ಕೊಳ್ಳಿ ಸ್ವಲ್ಪ ಒಂದೆರಡು ನಿಮಿಷ ಜಾಸ್ತಿ ಕುದಿಸ್ಕೊಳ್ಳಿ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ಸ್ವಲ್ಪ ಅದು ತಣಿಲಿಕ್ಕೆ ಬಿಡಿ ಸ್ವಲ್ಪ ತಣಿದ ಮೇಲೆ ಕೈಗೆ ಅಂಗೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದರಲ್ಲಿ ನೀವು ಸಣ್ಣ ಸಣ್ಣ ನಾನಿಲ್ಲಿ ಕಟ್ತಾ ಇರೋದಕ್ಕಿಂತ ಸ್ವಲ್ಪ ಸಣ್ಣಗೆ ನೀವು ಮಿಠಾಯಿ ಕಟ್ಕೊಳ್ಳಿ ಅಂದರೆ ಕ್ಯಾಂಡಿನ ಮಾಡ್ಕೊಳ್ಬೇಕು ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ಇಷ್ಟು ದೊಡ್ಡದು ಮಾಡ್ಬೋದು ಆದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿನ್ನೋದಾದರೆ ಬಾಯಿ ತುಂಬ ಒಂದು ಕ್ಯಾಂಡಿ ಹಿಡಿತದೆ ಹಾಗಾಗಿ ಸ್ವಲ್ಪ ಸಣ್ಣ ಗಾತ್ರ ಮಾಡ್ಕೊಳ್ಬೋದು ನೀವು ಕೊನೆಯಲ್ಲಿ ನಾನು ಕಲ್ಸಕ್ಕರೆ ಪುಡಿ ಮಾಡಿ ಇಟ್ಟಿದ್ದೇನೆ ನೋ ನೋಡಿ ಅದರ ಮೇಲುಗಡೆ ಹೇಗೆ ಹೊರಳ್ಬೇಕು ನೀವು ಅದು ಕ್ಯಾಂಡಿ ಉಂಡೆ ಕಟ್ಟಿದ ಕೂಡಲೇ ಕಲಸಕ್ಕರೆಗೆ ಹಾಕಿ ಹೊರಳಿಸ್ಕೊಳ್ಳಿ ಇಲ್ಲದಿದ್ದರೆ ಆ ಕಲ್ಸರೆ ಪುಡಿ ಅದಕ್ಕೆ ಅಂಟೋದಿಲ್ಲ ಪೂರ್ತಿ ಡ್ರೈ ಆದಮೇಲೆ ಮಾಡಲಿಕ್ಕಾಗೋದಿಲ್ಲ ಮತ್ತು ಇದನ್ನು ನೀವು ರೂಮ್ ಟೆಂಪ್ರೇಚರ್ನಲ್ಲೇ ಇಡ್ಬೋದು ಫ್ರಿಜ್ನಲ್ಲಿ ಇಡಲಿಕ್ಕೆ ಹೋಗಬೇಡಿ ಒಂದು ತಿಂಗಳವರೆಗೆ ಕೆಡೋದಿಲ್ಲ ಮತ್ತು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಚಳಿಗಾಲದಲ್ಲಿ ಅಥವಾ ನಿಮಗೆ ಶೀತ ನೆಗಡಿ ಕೆಮ್ಮು ಇರುವಾಗ ಜ್ವರ ಬಂದಾಗೆಲ್ಲ ದಿನಕ್ಕೆ ಒಂದು ಅಥವಾ ಎರಡು ಈ ರೀತಿ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರ್ತದೆ ತುಂಬ ಸುಲಭದ ರೆಸಿಪಿ ಶುಂಠಿ ಕ್ಯಾಂಡಿ ಅಥವಾ ಶುಂಠಿ ಮಿಠಾಯಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು ನಾನು ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೇನೆ ಧನ್ಯವಾದಗಳು